ಕಾಲಘಟ್ಟದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ಅನೇಕ ವಿಧವಾದಂತಹ ಮನೆ ಮದ್ದುಗಳನ್ನ ನಿಮಗೆ ತಿಳಿಸ್ತಾ ಬರ್ತಿದ್ದೀನಿ. ಇವತ್ತೇನಪ್ಪ ವಿಶೇಷ, ಮಧ್ಯಾಹ್ನ ನಮಗೆ ನೋಡಲಿಕ್ಕೆ ವಿಶೇಷವಾದಂತಹ ಮನೆ ಮದ್ದು ಯಾವ ಕಾಯಿಲೆಗೆ ಅಂತೀರ? ಕಾಯಿಲೆಗಂತೂ ಖಂಡಿತ ಅಲ್ಲ ಸ್ವಾಮಿ. ಬೇಸಿಗೆ ಬಂತು, ಬೇಸಿಗೆಯಲ್ಲಿ ಫೇಸ್ ಕೇರ್ ಹೇಗೆ ಮಾಡ್ಕೋಬೇಕು? ಬೇಸಿಗೆ ಬಂತು ಅಂದ್ರೆ ಅರಳ್ತಕ್ಕಂತಹ ತಾವರೆ ಹೂವ ಅಥವಾ ಗುಲಾಬಿ ಹೂವ ಬಾಡ್ ಹೋಗ್ತಕ್ಕಂತಹ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಯುವತಿಯರಂತೂ, ಹುಡುಗಿಯರು ಯುವತಿಯರಂತೂ ತುಂಬಾ ಟೆನ್ಷನ್ ಆಗ್ಬಿಡ್ತಕ್ಕಂಥದ್ದು. ಸನ್ಸ್ಕ್ರೀನ್ ರೋಷನ್ ಹಚ್ಚೋದೇನು, ಜೆಲ್ ಹಚ್ಚೋದೇನು, ನಾಲ್ಕು ಸಲ ಮಖ ತೊಳೆಯೋದೇನು, ಅನೇಕ ವಿಧವಾದಂತಹ ಎಕ್ಸ್ಟ್ರಾ ಕೇರ್ ಅನ್ನ ನಾವು ತಗೊಳ್ತೀವಿ ಅಂತ ಅನ್ಕೊಂಡು ಅದು ಸೂಡೋ ಕೇರ್ ಆಗ್ಬಿಟ್ಟು ಮಖ ಇನ್ನಷ್ಟು ಹಾಳಾಗ್ಬಿಡುತ್ತೆ. ಸನ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ಅಂಡ್ ನಾಟ್ ಯುವರ್ ಎನಿಮಿ ಅಂತಕ್ಕಂಥದ್ದು ನೀವಿನ್ನೂ ಅರ್ಥ ಮಾಡ್ಕೊಳ್ಬೇಕು. ಗೋವಾನಂತಹ ಊರುಗಳಲ್ಲಿ, ರಾಜ್ಯಗಳಲ್ಲಿ ಬೇರೆ ದೇಶಗಳಿಂದ ಬಂದು ಬೀಚಿನ ಪಕ್ಕ ಬಿದ್ದಿರ್ತಾರೆ. ನಾವು ಅವ್ರನ್ನ ನೋಡಿ ಅಪಹಾಸ್ಯ ಮಾಡ್ತೀವಿ, ನಗ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮ ಭಾರತೀಯ ಶ್ರೇಷ್ಠ ಭೂಮಿಯಲ್ಲಿ ಆ ಬಿಸಿಲಿನ ಪ್ರಖರತೆ ಎಷ್ಟು ಪ್ರಮುಖವಾಗಿದೆ. ಆ ಅಲ್ಟ್ರಾ ವೈಲೆಟ್ ರೇಸ್ ಇಂದ ಅನೇಕ ವಿಧ ಕಾಯಿಲೆಗಳು ನಮಗೆ ತಡೆ ಹಿಡಿತೀವಿ. ನಮ್ಮ ಚರ್ಮ ಸ್ವಾಸ್ಥ್ಯವಾಗಿರಬೇಕು, ಚೆನ್ನಾಗಿ ಬೆವರಬೇಕು. ಪ್ರಕೃತಿ ದತ್ತವಾದಂತಹ ವರ ನಮಗೆ ಈ ಬೇಸಿಗೆಯಲ್ಲಿ ಬರತಕ್ಕಂತಹ ಬಿಸಿ ಅಂತ ನಾವು ಅರ್ಥ ಮಾಡಿಕೊಳ್ಳದೇ ಇಲ್ಲ. ನೀವು ಸನ್ಸ್ಕ್ರೀನ್ ಲೋಷನ್ ಜೆಲ್ಸ್ ನ ನೀವು ಕವರ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಚರ್ಮದ ಕ್ಯಾನ್ಸರ್ ಅವರಿಗೂ ಹೆದರಿಸ್ತಾ ಇಲ್ಲ. ನಾನು ಎಚ್ಚರಿಸತಕ್ಕಂತಹ ಜವಾಬ್ದಾರಿ ಒಬ್ಬ ವೈದ್ಯನಾಗಿ ನನಗಿರೋದ್ರಿಂದ ಕಳಕಳಿಯಾಗಿ ನಿಮ್ಗೆ ಹೇಳ್ತಿದ್ದೀನಿ. ಕೃತಕವಾಗಿರತಕ್ಕಂಥದ್ದು ಮುಖಕ್ಕೆ ದಯವಿಟ್ಟು ಏನನ್ನೂ ಉಪಯೋಗಿಸಬೇಡಿ. 4 ಸೆಕೆಂಡ್ ಖುಷಿ ಕೊಡುತ್ತೆ, ತುಂಬಾ ನೋಡೋ ಗ್ಲಾಮರಸ್ ಆಗಿ ಕಾಣ್ತೀವಿ. 40 ವರ್ಷ ಜೀವನ ನೀವು ಅಡಾಡಬೇಕಾಗತ್ತೆ ನೀವು ಈ ಕೃತಕವಾದಂತಹ ಸೌಂದರ್ಯ ವರ್ಧಕಗಳಿಗೆ ಮೊರೆ ಹೋದ್ರೆ ಅಂತಕ್ಕಂಥದ್ದು. ನ್ಯಾಚುರಲ್ ರೆಮಿಡಿ ಏನು ಅಂತೀರಾ? ಅನೇಕ ವಿಧವಾದಂತಹ ಟೆಕ್ನಿಕ್ಸ್ ಇದೆ, ಸ್ವಲ್ಪ ಕಷ್ಟ ಪಡಬೇಕು. ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನೋ ಗೇನ್ ವಿತೌಟ್ ಪೇನ್ ಅಂತ. ಇನ್ನೂ ಒಂದ್ ಮಾತು ಹೇಳ್ತೀವಿ, ಹಾರ್ಡ್ ವರ್ಕ್ ಇಸ್ ದ ಹೈವೇ ಟು ಸಕ್ಸಸ್ ಅಂತ. ಸೊ ಕೈ ಕಸ ಆದ್ರೆ ಬಾಯಿ ಮೊಸರು ಅಂತ ಕರಿತೀವಲ್ರಿ, ಹಾಗೆ ಕಷ್ಟನೇ ಪಡೆದೆ ಸುಮ್ನೆ ಹಂಗೆ ದುಡ್ಡು ಕೊಡ್ತೀವಿ. ಈಸಿ ಮನಿ, ಈಸಿ ಫುಡ್, ಈಸಿ ಕಾಸ್ಮೆಟಿಕ್ ಅಂತ ಅಂದಾಗ ಈಸಿ ಡಿಸೀಸ್ ಕೂಡ ನಾವು ನಮ್ಮನ್ನ ಸಬ್ಜೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ ಆಗ್ಬಿಡುತ್ತೆ. ಸೊ ಫೇಸ್ ಕೇರ್ ಏನ್ ಮಾಡಬೇಕು ಸಮ್ಮರ್ ಅಲ್ಲಿ? ಬಹಳ ಸಿಂಪಲ್ ಟಿಪ್ಸ್, ಟಕಾಟಕ್ ಗುರುತು ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನೀರಿಗೆ, ತಣ್ಣೀರಿಗೆ, ಲೂಕ್ ವಾರ್ಮ್ ಕಂಡೀಷನ್, ರೂಮ್ ಟೆಂಪರೇಚರ್ ನೀರಿಗೆ ಗುಲಾಬಿ ದಳಗಳನ್ನ ಹಾಕಲ್ತಕ್ಕಂಥದ್ದು. ಸ್ವಲ್ಪ ಸಂಪಿಗೆ ಹೂವಿನ ಸೆಪಲ್ಸ್ ಅಥವಾ ಹೂವಿನ ದಳಗಳನ್ನ ಅದಕ್ಕೆ ಹಾಕ್ತಕ್ಕಂಥದ್ದು. ಗುಲಾಬಿ ಮತ್ತೆ ಸಂಪಿಗೆ ಹೂವು ಡೆಫಿನೆಟ್ಲಿ ಬೇಸಿಗೆಯಲ್ಲಿ ಸಿಗುತ್ತೆ. ಇದಕ್ಕೇನು ಖರ್ಚು ಮಾಡಬೇಕಾಗಿಲ್ಲ, ಜಾಸ್ತಿ ಕಷ್ಟ ಅಂತೂ ಇಲ್ಲ, ಐಡೆಂಟಿಫಿಕೇಶನ್ ಸಮಸ್ಯೆನೇ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ದ್ರವ್ಯ ಇದನ್ನ ನೀರಿನಲ್ಲಿ ನೆನೆಸಿಟ್ಕೊಳ್ಳಿ, ಅದು ಹಾಗೇ ಇರಲಿ. ಆ ನೀರನ್ನ ಫಿಲ್ಟರ್ ಮಾಡಿ ಆ ನೀರನ್ನ ಮೇಲಿಂದ ಮೇಲೆ ಫೇಸ್ಗೆ ಸ್ಪ್ಲಾಶ್ ಮಾಡತಕ್ಕಂಥದ್ದು, ಫೇಸ್ ನ ವಾಶ್ ಮಾಡತಕ್ಕಂಥದ್ದು. ಬಹಳ ಸಿಂಪಲ್ ಆಗಿ ಇದನ್ನ ಟ್ರೈ ಮಾಡ್ತಾ ಬನ್ನಿ. ತುಂಬಾ ಚೆನ್ನಾಗಿ ಲಸ್ಸರ್ ಆಗುತ್ತೆ, ಸ್ಕಿನ್ ಪೋರ್ಸ್ ಓಪನ್ ಆಗುತ್ತೆ, ಚೆನ್ನಾಗಿ ಬೆವರು ಬರುತ್ತೆ. ಆ ಸೂರ್ಯನ ಕಿರಣ ನಿಮ್ಮ ಮುಖದ ಮೇಲೆ ಬಿದ್ದರು ಟ್ಯಾನ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ಈ ಸಿಂಪಲ್ ಆಗಿರತಕ್ಕಂಥ ರೆಮಿಡಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬೆಸ್ಟ್ ಇಂಪಾರ್ಟೆಂಟ್ ರೆಮಿಡಿ ಏನ್ ಗೊತ್ತಾ? ಸಿಂಪಲ್ ಎಳ್ಳೆಣ್ಣೆ ಅಂಡ್ ಅರಿಶಿನ, 1-2 ಚಿಟಿಕೆ ಅರಿಶಿನ, ಸುಮಾರು 1/4 ಚಮಚದಷ್ಟು ಎಳ್ಳೆಣ್ಣೆ ಜೊತೆ ಚೆನ್ನಾಗಿ ಬ್ಲೆಂಡ್ ಮಾಡ್ತಕ್ಕಂಥದ್ದು. ಚೆನ್ನಾಗಿ ಹಚ್ಚಿ ಬೆಳಗ್ಗೆ ಸ್ನಾನ ಆದ ಮೇಲೆ ಮುಖಕ್ಕೆ ಮಸಾಜ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಈ ವಾಟರ್ನ ಸ್ಪ್ಲಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ತಕ್ಕಂಥದ್ದು. ಸಿಂಪಲ್ ಆಗಿ ಒಂದು ವಾಷಿಂಗ್ ಸ್ಪ್ಲಾಶಿಂಗು, ಸಿಂಪಲ್ ಆಗಿರತಕ್ಕಂಥ ಮಸಾಜ್ ವಿತ್ ಪ್ಲೇನ್ ಜಿಂಜಲಿ ಆಯಿಲ್ ಅಂಡ್ ಟರ್ಮರಿಕ್ ಮೇಕ್ಸ್ ಆಲ್ ದ ಡಿಫರೆನ್ಸ್ ಆಸ್ ಎ ಫೌಂಡೇಶನ್ ಅಂತ. ಒಂದೊಳ್ಳೆ ಫೇಸ್ ಪ್ಯಾಕ್ ಬೇಕಲ್ಲ ಸರ್, ಮನೇಲಿರ್ತೀವಿ, ಸಾಯಂಕಾಲ ದಣದ ಬಂದಿರ್ತೀವಿ, ಫೇಸ್ ತುಂಬಾ ಫ್ರೆಶ್ ಅನ್ಸ್ಬೇಕು, ಬೆಳಗ್ಗೆ ಮುಖ ತುಂಬಾ ಬಿಸಿಲು ಒಡ್ಬಿಟ್ಟಿರ್ತೀವಿ, ಸುಟ್ಟ ಹೋದಂಗೆ ಆಗ್ಬಿಟ್ಟಿರುತ್ತೆ, ಬಾಡಿ ಹೋದ ಕಮಲದಂತೆ ಆಗ್ಬಿಟ್ಟಿರುತ್ತೆ ಮುಖ. ಅಂತಹ ಮುಖಕ್ಕೆ ಚೈತನ್ಯ ಪೂರಕವಾಗಿ ಲಸ್ರಸ್ ಆಗಿ ಬ್ರೈಟ್ ಆಗಿ ಅಟ್ರಾಕ್ಟಿವ್ ಆಗಿ ಸಾಫ್ಟ್ ಅಂಡ್ ಸಪಲ್ ಸ್ಕಿನ್ ಬರಬೇಕು ಅಂದ್ರೆ ಏನ್ ಮಾಡಬೇಕು? ರೆಮಿಡಿ ನಿಮ್ಮ ಮುಂದೆ ಇಲ್ಲಿದೆ. ಟರ್ಮರಿಕ್, ನೀಮ್, ಸ್ಯಾಂಡಲ್, ತುಳಸಿ, ಅಲೋವೆರಾ, 5 ರೀ. ಇವ 5 ಇಟ್ಕೊಳ್ತಕ್ಕಂಥದ್ದು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಎಲ್ಲವೂ ಸಮ ಪ್ರಮಾಣ ಇರಲಿ. ಸ್ವಲ್ಪ ಆಲೋವೆರಾವನ್ನ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ. ಸೊ ದಟ್ ಆ ಜಿಗಿಟು ಜಿಗಿಟು ಆ ಆಲೋವೆರಾ ಇದೆಯಲ್ಲ, ಅದು ದಟ್ ಆಕ್ಟ್ಸ್ ಆಸ್ ಎ ಬೈಂಡಿಂಗ್ ಏಜೆಂಟ್ ಅಂತಕ್ಕಂಥದ್ದು. ಇದನ್ನ ಫುಲ್ ಫೇಸ್ಗೆ, ಮೂಗಿನಿಂದ ಕಿವಿಯ ಕಡೆಗೆ ಬರತಕ್ಕಂಥ ದೃಷ್ಟಿಕೋನದಲ್ಲಿ ಸ್ವಲ್ಪ ದಪ್ಪಕ್ಕೆ ಇರಲಿ ಈ ಲೇಪನ ಅಥವಾ ಫೇಸ್ ಪ್ಯಾಕ್ ಅಂತದ್ದು ಏನ್ ಕರಿತೀವಿ, ಸ್ವಲ್ಪ ದಪ್ಪಗೆ ಇರಲಿ. ಇದನ್ನ ಹೆಚ್ಚಿನ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು. ಸರ್, ಪುಟ್ ಹುಡುಗಿ ಮಾಡ್ಕೊಳ್ಬೋದಾ? ಮಧ್ಯಮ ವಯಸ್ಸದ ಮಗು ಮಾಡ್ಕೋಬಹುದಾ? ಅಡೋಲೆಸೆಂಟ್ ಕಿಡ್ ಮಾಡ್ಕೋಬಹುದಾ? ಟೀನೇಜರ್ ಮಾಡ್ಕೋಬಹುದಾ? ಮಧ್ಯ ವಯಸ್ಸಿನ ಮಹಿಳೆ ಮಾಡ್ಕೋಬಹುದಾ? ಏಜ್ಡ್, ನಾವೇನು ತುಂಬಾ ವಯಸ್ಕ ಮಹಿಳೆ ಅಂತ ಕರಿತೀವಿ, ಆಕೆ ಮಾಡ್ಕೊಳ್ಬಹುದಾ? ಎಲ್ಲ ಗೆಳತಿಯರು, ಎಲ್ಲ ವಯಸ್ಸಿನ ಮಹಿಳೆಯರು, ಅತ್ಯಂತ ಚಿಕ್ಕ ವಯಸ್ಸಿನಿಂದ ಜಾಸ್ತಿ ವಯಸ್ಸಾದವರು, 60, 70, 80 ಇಯರ್ಸ್ ಆದವರು ಕೂಡ
ಈ ಫೇಸ್ ಪ್ಯಾಕ್ ಅನ್ನ ನಿಮಗ್ ನೀವೇ ಹಾಕೊಳ್ಬಹುದು, ಮಾಡಿಕೊಳ್ಬಹುದು. ಇದಕ್ಕೆ ಗುಲಾಬಿ ಹೂವಿನ ದಳಗಳನ್ನು ಕೂಡ ಬೆರೆಸಿಕೊಳ್ಬಹುದು. ಇದನ್ನ ಅಪ್ಲೈ ಮಾಡಿ ಬಿಟ್ಬಿಡಿ. ಈ ಹೇಳ್ತಕ್ಕಂತಹ ಸಿಂಪಲ್ ಫೇಸ್ ಪ್ಯಾಕು 20-30 ನಿಮಿಷ ಆದ್ಮೇಲೆ ಮುಖ ಬಿಗಿಯಕ್ ಶುರು ಆಗುತ್ತೆ, ಎಳಿಯಕ್ ಶುರು ಆಗುತ್ತೆ. ಇನ್ನೇನಪ್ಪ ತಡ್ಕೊಳಕ್ ಆಗಲ್ಲ, ಅಷ್ಟು ಟೈಟ್ನೆಸ್ ಬರುತ್ತೆ ಅಂತ. ವ್ಯಾಲ್ಯೂ ಆಡೆಡ್ ಎಫೆಕ್ಟ್ ಏನ್ ಗೊತ್ತಾ, ಫೇಸ್ ಲಿಫ್ಟಿಂಗ್ ಅಂತ ಕರಿತೀವಿ. ಮುಖ ಜೋತ್ ಬಿದ್ದ್ಬಿಟ್ಟಿದೆ, ತುಂಬಾ ಸುಕ್ ಸುಕ್ ಆಗ್ಬಿಟ್ಟಿದೆ, ಲಸ್ಚರ್ ಇಲ್ಲದೆ ಇದೆ, ನಮ್ಮ ಮುಖ ಕಾಂತಿಯುಕ್ತವಾಗಿರಬೇಕು, ಬ್ರೈಟ್ ಆಗಿರಬೇಕು ಅಂತಕ್ಕಂತಹ ಏನ್ ಹೆಬ್ಬಯಕೆ ನಾವೆಲ್ಲ ಇಟ್ಕೊಂತೀವಿ, ಅದು ಒಂದು ಫ್ರೀಯಾಗಿ ಕೂಡ ಆ ಆಕ್ಟಿವಿಟಿ ಮಾಡುತ್ತೆ. ಒಂದು ಸಿಂಪಲ್ ಮನೆ ಮದ್ದು ಅನೇಕ ವಿಧವಾದಂತಹ ರೀತಿಯಲ್ಲಿ ಅನೇಕ ಇನ್ನಿತರ ಸಮಸ್ಯೆಗಳು ಕೂಡ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟು ನಿಮಗೆ ನೀವೇ ನಿಮ್ಮ ಹಂತದಲ್ಲಿ ಮಾಡ್ಕೊಳ್ತಕ್ಕಂತಹ ರೆಮಿಡೀಸ್ ನಾವು ನಿಮ್ಗೆ ಹೇಳ್ತಾ ಬರ್ತಿದ್ದೀವಿ. ಸಿಂಪಲ್ ಆಗಿ ಮಹಿಳೆಯರು ಇನ್ನೂ ಒಂದು ಸಿಂಪಲ್ ಫಾರ್ಮುಲಾನ ನೀವು ಟ್ರೈ ಮಾಡಬಹುದು. ಏನಪ್ಪ ಇದು, ಮುಖಾನ ಯು ಹ್ಯಾವ್ ಟು ಗೇರ್ ಅಪ್ ಟು ದ ಕರೆಂಟ್ ಸಿಚುಯೇಷನ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ. ಇವತ್ತಿನ ಪರಿಸ್ಥಿತಿಗೆ ನನಗೆ ನಾನು ಸಿದ್ಧನಾಗಿರಬೇಕು, ಐ ಶುಡ್ ಬಿ ಸುಸಜ್ಜಿತನಾಗಿರಬೇಕು. ಸಿಂಪಲ್ ಆಗಿರತಕ್ಕಂತಹ ಹಾಲಿನ ಕೆನೆ ರೀ, ಹಾಲಿನ ಕೆನೆ ಸ್ವಲ್ಪ ಸ್ವಲ್ಪ ಅರಿಶಿನ ಚೆನ್ನಾಗಿ ಬ್ಲೆಂಡ್ ಮಾಡ್ತಕ್ಕಂಥದ್ದು, 3-4 ನಿಮಿಷ ಅದನ್ನ ಅಂತರ್ಗತ ಆಗಬೇಕು, ಇಂಟರ್ ಮಿಕ್ಸಿಂಗ್ ಅಂತ ಏನ್ ಕರಿತೀವಿ, ಅದನ್ನ ಮಾಡಬೇಕು. ಮುಖಕ್ಕೆ ಹಾಕಿ ಮಸಾಜ್ ಮಾಡತಕ್ಕಂತಹ ಪ್ರಕ್ರಿಯೆ ಮಾಡಬೇಕು. ಎಷ್ಟೊತ್ತು ಮಸಾಜ್ ಮಾಡಬೇಕು, 3-5 ನಿಮಿಷ. ಟೈಮ್ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗೆ ಹೋಟೆಲ್ಗೆ ಹೋಗಕ್ ಟೈಮ್ ಇರುತ್ತೆ, ಸಿನಿಮಾಗೆ ಹೋಗಕ್ ಟೈಮ್ ಇರುತ್ತೆ, ಶಾಪಿಂಗ್ ಹೋಗಕ್ ಟೈಮ್ ಇರುತ್ತೆ. ಡೆಫಿನೆಟ್ಲಿ ನಾವು ನಮ್ಮ ಸೌಂದರ್ಯವನ್ನ, ನಮ್ಮ ಆಂತರಿಕವಾದಂತಹ ಸ್ವಸ್ಥತೆಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ನೋ ಗೇನ್ ವಿತೌಟ್ ಪೇನ್ ಅಂತಕ್ಕಂತಹ ಪದವನ್ನ ಸಹಸ್ರಾರು ಬಾರಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಕೊಳ್ಳಬೇಕು, ಕಷ್ಟಪಡಬೇಕು, ಆಗಷ್ಟೇ ಸೌಂದರ್ಯ ನಿಮ್ಮದಾಗುತ್ತೆ ಅಂತಕ್ಕಂತಹ ಮಾತು. ಮೋಸ್ಟ್ ಇಂಪಾರ್ಟೆಂಟು ಇದೆಲ್ಲ ಹೇಳಿದ್ನಲ್ವಾ, ಓರಲ್ ಕೇರ್ ಕೂಡ ಇಂಪಾರ್ಟೆಂಟ್. ಮುಖ ಲಸ್ಚರಸ್ ಆಗಿರ್ಬೇಕು, ಬೇಸಿಗೆಯ ಬಿಸಿ ದಗೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಸೂರ್ಯ ಕೂಡ ಆಗ್ಲೇ ಹೇಳ್ತಿದ್ದೆ, ಈಸ್ ಅವರ್ ಫ್ರೆಂಡ್ ಅಂತಕ್ಕಂಥದ್ದು. ಆ ಫ್ರೆಂಡ್ ಸೂರ್ಯ ತುಂಬಾ ಪ್ರಖರವಾಗಿ ತನ್ನ ಬೆಳಕನ್ನ ಚೆಲ್ತಾ ಇದ್ದಾನೆ, ತೀಕ್ಷ್ಣವಾಗಿದೆ ಅವನ ಕಿರಣಗಳು ಅಂದಾಗ ನಾವು ಇಂಟರ್ನಲ್ ಹೈಡ್ರೇಷನ್ ಕೂಡ ಹೆಚ್ಚಿನ ಮಟ್ಟದಲ್ಲಿ ಇಟ್ಕೋಬೇಕು. ಸುಮ್ಮನೆ ಈಚೆ ಕಡೆ ಸೌಂದರ್ಯ ಮಾಡ್ಕೊಂಡ್ಬಿಡ್ತೀನಿ ಸಾರ್ ಅಂದ್ರೆ, ಸೋರ್ತಾ ಇರತಕ್ಕಂತಹ ನೀರು ಸೋರ್ತಕ್ಕಂತಹ ಗೋಡೆಗೆ ಒಳಗಿಂದ ಪೇಂಟ್ ಹಾಕ್ತಕ್ಕಂಥ ಕೆಲಸ ಮಾತ್ರ ಮಾಡಿದ್ರೆ ಸಾಲಲ್ಲ, ಆ ಕಡೆಯಿಂದ ಸುರ್ಕಿ ಹಾಕ್ತಕ್ಕಂಥ ಅಥವಾ ಪ್ಲಾಸ್ಟಿಂಗ್ ಮಾಡ್ತಕ್ಕಂಥ ಕೆಲಸ ಕೂಡ ಬಹಳ ಪ್ರಮುಖವಾದಂತಹ ಆಸ್ಪೆಕ್ಟ್ ಅಂತ. ಸೊ 3-4 ಲೀಟರ್ಸ್ ಆಫ್ ವಾಟರ್ ಆರ್ ಎಳೆನೀರು ಆರ್ ಮಜ್ಜಿಗೆ, ಪ್ರಿಫರಬಲಿ ಎಳ್ನೀರು, ಇಸ್ ಒನ್ ಆಫ್ ದ ಬೆಸ್ಟ್ ಎವರ್ ಬೆಸ್ಟ್ ರೆಮಿಡಿ ಟು ಬಿ ಕನ್ಸ್ಯೂಮ್ಡ್ ಆಸ್ ಎ ಓರಲ್ ಲಿಕ್ವಿಡ್. ಆಂತರಿಕ ಪೇಯ ಅಥವಾ ಪಾನೀಯ ರೂಪದಲ್ಲಿ ಎಳ್ನೀರಿಗಿಂತ ಶ್ರೇಷ್ಠವಾದಂತಹ ಪೇಯ ಬೇಸಿಗೆಯಲ್ಲಿ ಇನ್ನೊಂದಿಲ್ಲ ಅಂತ. ನಾವೇನ್ ಮಾಡ್ತೀವಿ ಗೊತ್ತಾ, ಕೆಟ್ಟ ಅಭ್ಯಾಸ, ಜ್ಯೂಸ್ ಅಂಗಡಿಗೆ ಹೋಗಿ ಜ್ಯೂಸ್ ಕುಡಿತಕ್ಕಂಥದ್ದು, ಬೇಕಾಗಿರತಕ್ಕಂತಹ ಪಲ್ಪ್ ಎಲ್ಲ ಫಿಲ್ಟರ್ ಮಾಡಿ ಬಿಸಾಕ್ತಾನೆ, ಸತ್ವರಹಿತವಾದಂತಹ ಜ್ಯೂಸಿಗೆ ವಿಷಕಾರಿಯಾದಂತಹ ಸಕ್ಕರೆಯನ್ನು ಬೆರೆಸಿಕೊಂಡು ನಾವು ಕುಡಿದು ಏನೋ ಎನರ್ಜೈಸ್ ಆಗಿಬಿಟ್ಟಿದೀವಿ ಅಂತಕ್ಕಂತಹ ತಪ್ಪು ಪರಿಕಲ್ಪನೆ ಇರ್ತೀವಿ. ಇಂಟರ್ನಲ್ ಹೈಡ್ರೇಷನ್ ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ನಿಮಗೆ ಈ ಸಂದರ್ಭದಲ್ಲಿ ಒದಗಿಸಲಿಕ್ಕೆ ಆಯುರ್ವೇದೀಯ ಮನೆ ಮದ್ದುಗಳು, ವಿಶೇಷವಾಗಿ ಸಿಂಪಲ್ ಆಗಿರತಕ್ಕಂಥ ಎಳ್ನೀರು ಒಂದು ರಾಮಬಾಣವ ಕೆಲಸ ಮಾಡುತ್ತೆ ಅಂತ. ಸೊ ಫೇಸ್ ಲಸ್ಚರಸ್ ಆಗಿರಬೇಕು, ಸಮ್ಮರ್ಗೆ ಮುಖ ಒಡ್ತೀನಿ, ಈ ಸಮಸ್ಯೆಯಿಂದ ಜಯಿಸ್ತೀನಿ ಅಂತಕ್ಕಂಥ ಹೆಬ್ಬಯಕೆ, ಆಶಾದಾಯಕವಾದಂತಹ ನೆಮ್ಮದಿ ನಿಮಗಿರಬೇಕು ಅಂದ್ರೆ ಸಿಂಪಲ್ ಆಗಿರತಕ್ಕಂಥ ಈ ರೆಮಿಡೀಸ್ ನ ಟ್ರೈ ಮಾಡ್ಕೊಳ್ಳಿ. ಮುಖ ಬಾಡ್ ಹೋಗಿದೆ, ಬ್ರೈಟ್ನೆಸ್ ಬರಬೇಕು, ಸಾಫ್ಟ್ ಸಪಲ್ ಅಂಡ್ ಅಟ್ರಾಕ್ಟಿವ್ ಸ್ಕಿನ್ ಬೇಕಾ, ಈ ಹೇಳತಕ್ಕಂತಹ ಸರಳ ಮನೆ ಮದ್ದಿನ ಪ್ರಯೋಗ ನಿಮ್ದಾಗಿಸ್ಕೊಳ್ಳಿ. ಇನ್ನು ಅನೇಕ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡ್ತೀನಿ. ಮುಂದಿನ ಸಂಚಿಕೆಗೆ ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.